ಬಿಟ್ಟಿದೆ ಒಂದು ಎಮ್ಮೆ ಸರ್, ಈ ವೈಟ್ ಶರ್ಟ್ ವೈಟ್ ಪ್ಯಾಂಟು ಅದು ನೋಡಿದೆ ಒಂದು ಎಮ್ಮೆ. ಏನನ್ನ ಸರ್, ಆಟೋ ಬಳಕೆ ಸುಮಾರು ಜನ ತೆಗೆದುಬಿಟ್ಟಿದ್ದಾರೆ ಸರ್. ಆಟೋಕ್ಕೆ ಆಟೋ ಬಗ್ಗೆ ಸಂಕ್ರಮಣ ಇರ್ಬೋದು, ಸುಮಾರು ಜನ ತೆಗೆದುಬಿಟ್ಟಿದ್ದಾರೆ. ಈಗ ಸಂಕ್ರಮಣ ಅಂತ ಗುರು ಆದಂಗೆ ಆಗ್ಬಿಟ್ಟಿದ್ದಾರೆ. ಈಗ ನಮಗೆ ಪ್ರತಿಭಟನೆ ಗುರು, ನಮ್ಮ ಎಲ್ಲೊಬ್ಬರು ಸಿನಿಮಾ ಅಂತ ತೆಗಿದಾರೆ ಸರ್. ಸಾಮಾಜಿಕ ಕಳಕಳಿ ಮನವಿ ಸಿನಿಮ ಇದೆ. ಪ್ರತಿಯೊಬ್ಬರು ಕ್ಯಾಬ್ ಚಾಲಕರಾಗಲಿ, ಕ್ಯಾಬ್ ಯೂಸ್ ಮಾಡೋಂಥ ಎಲ್ಲ ಪ್ರತಿಯೊಬ್ಬರು ಬಂದು ದಯವಿಟ್ಟು ಸಿನಿಮಾ ನೋಡಿ. ಆ ಸಿನಿಮಾದಲ್ಲಿ ಏನು ತೋರಿಸಿದ್ದಾರೆ, ನಮ್ಮ ಆಗು ಹೋಗುಗಳು ಏನಿದೆ, ದಿನನಿತ್ಯ ನಮ್ಮ ಕಷ್ಟ ಸುಖಗಳು ದಯವಿಟ್ಟು ಗೊತ್ತಾಗುತ್ತೆ ನಿಮ್ಗೂ. ಒಂದೇ ಹೆಂಗಲ್ಲ ಯೋಚನೆ ಮಾಡೋ ಡ್ರೈವರ್ಗಳ ಕಷ್ಟ ಗೊತ್ತಾಗಲ್ಲ, ಅದು ಹಿಂದ್ಗಡೆ ನೋವು ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ಒಂದು ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಈ ಥರ ಸಿನಿಮಾಗಳು ಹೆಚ್ಚಿಗೆ ಬರಲಿ ಅಂತ ಕೇಳ್ಕೊಳ್ತೀವಿ ಸರ್. ಯಾಕೆಂದ್ರೆ ಈ ಥರ ಸಿನಿಮಾ ತೆಗಿತಾನೆ ಇಲ್ಲ, ಯಾರೂ ಇಲ್ಲ, ನಮ್ಮ ಡ್ರೈವರ್ಗಳ ಕಷ್ಟ ಹೇಳೋರೇ ಇಲ್ಲ. ದಯವಿಟ್ಟು ಇಂಥ ಸಾಹಸಕ್ಕೆ ಪ್ರದೀಪ್ ಸರು, ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ಆಗಿದ್ದಾರೆ. ಇಂಥ ಮುಂದೆ ಸಿನಿಮಾಗಳು ಬಂದರೆ ನಮ್ಮ ಬಗ್ಗೆನೂ ಸ್ವಲ್ಪ ಏನೋ ಗೌರವ ಒಂದು ಇರುತ್ತೆ ಅಂತ. ಮುಂದೆ ಮೇನ್ ಆಗಿ ಕ್ಯಾಬ್ ಬುಕ್ ಮಾಡೋ ಹೆಣ್ಮಕ್ಳುಗಳು ನೋಡಿ ಸರ್. ಇದು ಹೆಣ್ಮಕ್ಳು ನೋಡಿದಾಗ ಏನೊಂದು ಗೊತ್ತಾಗುತ್ತೆ, ಖಂಡಿತ ನಮ್ಗಳು ಅದು ಈ ನಮ್ಮ ತಪ್ಪಿರಿದೆಯಾ ಅವ್ರ ತಪ್ಪಿದೆಯಾ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿಯವ್ರು ಬಂದು ನೋಡಿ ಅಂತ ಹೇಳ್ತಾರೆ.